वसति समुच्चय निर्माण के बीडीएगे गुत्तिगेयल्लि भ्रष्टाचार नडेदिदे एन्नलाद प्रकरणदल्लि माजी मुख्यमंत्री बीएस येडियूरप्प अवर विरुद्ध एफ्ऐआर दाखलिसलु कोरिरुव मंजूराति निराकरणे विषयवन्न मरुपरिशीलिसुवुदागि कर्नाटक सरकार सुप्रीम कोर्ट गे तिळिसिदे। न्यायमूर्ति जेबी पर्डीवाला हागू न्यायमूर्ति मनोज मिश्रा अवरन्न ओळगोंड सीजेऐ डिवै चंद्रचूड नेतृत्वद त्रिसदस्य पीठवु विचारणेयन्न नडेसितु। ಈ ಪ್ರಕರಣದಲ್ಲಿ ಆರೋಪಿಗಳು ಗಂಭೀರವಾಗಿರುವ ಕಾರಣ ರಾಜ್ಯ ಸರ್ಕಾರವು ವಿಷಯವನ್ನ ಮರುಪರಿಶೀಲಿಸಲಿದೆ ಎಂದು ಕರ್ನಾಟಕದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಅಮನ್ ಪನ್ವಾರ್ ಅವರು ಪೀಠದ ಮುಂದೆ ತಿಳಿಸಿದರು। ಮತ್ತೊಂದು ಕಡೆ ಯಡಿಯೂರಪ್ಪ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಸಿದ್ಧಾರ್ಥ ಲೂತ್ರ ಇದು ಕೇವಲ ಆಡಳಿತದ ಸೇಡಿನ ಪ್ರಕರಣವಾಗಿ ಕಾಣ್ತಾ ಇಲ್ಲ, ಬದಲಾಗಿ ಸೇಡಿನ ರೂಪಾಂತರವಾಗಿದೆ ಎಂದು ವಾದಿಸಿದರು। ಜೊತೆಗೆ ಆಂಧ್ರ ಪ್ರದೇಶದ ಮಾಜಿ ಸಿಎಂ ಎನ್ ಚಂದ್ರಬಾಬು ನಾಯ್ಡು ವಿರುದ್ಧ ದಾಖಲಾದ ಎಫ್ಐಆರ್ ರದ್ದುಪಡಿಸುವ ವಿಚಾರದ ಪ್ರಕರಣದಲ್ಲಿ ಮತ್ತೊಂದು ನ್ಯಾಯಪೀಠದ ಮುಂದೆ ತಾವು ವಾದ ಮಂಡಿಸಬೇಕಿರುವ ಕಾರಣ ಈ ಪ್ರಕರಣದ ವಿಚಾರಣೆ ಮುಂದೂಡುವಂತೆ ಲೂತ್ರ ಕೋರಿದರು। ವಸತಿ ಸಮುಚ್ಚಯ ನಿರ್ಮಾಣಕ್ಕೆ ಬಿಡಿಇಗೆ ನೀಡಿದ ಗುತ್ತಿಗೆಯಲ್ಲಿ ಭ್ರಷ್ಟಾಚಾರ ನಡೆದಿತ್ತು ಅನ್ನುವಂತಹ ಪ್ರಕರಣ ಈ ಹಿಂದೆ ಭಾರಿ ಸದ್ದು ಮಾಡಿತು। ಈ ಪ್ರಕರಣದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಹೆಸರು ಕೂಡ ಕೇಳಬಂದಿತ್ತು। ಅವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲು ಕೋರಿರುವ ಮಂಜೂರಾತಿ ನಿರಾಕರಣೆ ವಿಷಯವನ್ನ ಇದೀಗ ಮರುಪರಿಶೀಲನೆ ನಡೆಸೋದಾಗಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೇಳಿದೆ। ನ್ಯಾಯಮೂರ್ತಿ ಜೆಬಿ ಪರ್ಡಿವಾಲಾ ಹಾಗೂ ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಅವರನ್ನು ಒಳಗೊಂಡ ಸಿಜೆಐ ಡಿವೈ ಚಂದ್ರಚೂಡ್ ನೇತೃತ್ವದ ತ್ರಿಸದಸ್ಯ ಪೀಠದ ಮುಂದೆ ಪೀಠ ಈ ವಿಚಾರಣೆಯನ್ನು ನಡೆಸಿತು। ಈ ಪ್ರಕರಣದಲ್ಲಿ ಆರೋಪಗಳು ಗಂಭೀರವಾಗಿದೆ, ಹಾಗಾಗಿ ರಾಜ್ಯ ಸರ್ಕಾರ ವಿಷಯವನ್ನ ಮರುಪರಿಶೀಲಿಸಲಿದೆ ಎಂದು ಕರ್ನಾಟಕದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಅಮನ್ ಪನ್ವಾರ್ ಅವರು ಪೀಠದ ಮುಂದೆ ತಿಳಿಸಿದರು। ಇನ್ನೊಂದು ಕಡೆ ಯಡಿಯೂರಪ್ಪ ಪರ ವಾದವನ್ನು ಕೂಡ ಮಂಡಿಸಲಾಯಿತು। ಈ ವಾದವನ್ನು ಮಂಡಿಸಿದ ಹಿರಿಯ ವಕೀಲ ಸಿದ್ಧಾರ್ಥ ಲೂತ್ರ ಅವರು ಇದು ಸೇಡಿನ ಪ್ರಕರಣವಾಗಿ ಕಾಣ್ತಾ ಇಲ್ಲ, ಇದು ಬದಲಾಗಿ ಸೇಡಿನ ರೂಪಾಂತರವಾಗಿದೆ, ಹಾಗಾಗಿ ಇದನ್ನ ಇಲ್ಲಿಗೆ ಕೈಬಿಡಬೇಕು ಅನ್ನುವಂತ ವಾದವನ್ನು ಮಂಡಿಸಿದರು। ಜೊತೆಗೆ ಸಿದ್ಧಾರ್ಥ ಲೂತ್ರ ಅವರಿಗೆ ಆಂಧ್ರ ಪ್ರದೇಶದ ಮಾಜಿ ಸಿಎಂ ಎನ್ ಚಂದ್ರಬಾಬು ನಾಯ್ಡು ಅವರ ವಿರುದ್ಧ ದಾಖಲಾಗಿರುವಂತ ಎಫ್ಐಆರ್ ರದ್ದುಪಡಿಸುವ ವಿಚಾರದ ಕುರಿತು ತನಿಖೆಯನ್ನು ನಡೆಸಬೇಕಿತ್ತು, ಅಲ್ಲಿ ಕೂಡ ವಾದವನ್ನ ಮಂಡಿಸಬೇಕಿತ್ತು। ಮತ್ತೊಂದು ನ್ಯಾಯಪೀಠದ ಮುಂದೆ ಅವರು ವಾದವನ್ನ ಮಂಡಿಸಬೇಕಾಗಿದ್ದಂತ ಕಾರಣ ಈ ಪ್ರಕರಣವನ್ನ ಈ ಪ್ರಕರಣದ ವಿಚಾರಣೆಯನ್ನ ಮುಂದೂಡಬೇಕು ಅಂತ ಲೂತ್ರ ಕೋರಿದ್ರು। ಆ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಮುಂದೂಡಲಾಗಿದೆ।